ಈ ವಿಡಿಯೋದಲ್ಲಿ ದಿಕ್ಕುಗಳನ್ನು ಸರಳವಾಗಿ ಯಾವ ರೀತಿ ಗುರುತಿಸೋದು ಅಂತ ನೋಡ್ತಾ ಹೋಗೋಣ. ದಿಕ್ಕುಗಳನ್ನು ಗುರುತಿಸಬೇಕಾದಂತಹ ಸಂದರ್ಭದಲ್ಲಿ ನಮ್ಮ ಬಲಗೈಯನ್ನು ಸೂರ್ಯನು ಹುಟ್ಟುವ ದಿಕ್ಕಿನ ಕಡೆಗೂ, ಹಾಗೆ ನಮ್ಮ ಎಡಗೈಯನ್ನು ಸೂರ್ಯನು ಮುಳುಗುವ ದಿಕ್ಕಿನ ಕಡೆಗೂ ಮಾಡಿ ನಿಂತರೆ ಸಾಕಾಗುತ್ತದೆ. ಹೀಗೆ ನಿಂತ ಸಂದರ್ಭದಲ್ಲಿ ನಮ್ಮ ಮುಖವು ನೋಡುತ್ತಿರುವ ದಿಕ್ಕು ಉತ್ತರ ದಿಕ್ಕಾಗಿರುತ್ತದೆ. ಹಾಗೆ ನಮ್ಮ ಬಲಗೈ ಪೂರ್ವ ದಿಕ್ಕಿನ ಕಡೆಗೂ ಹಾಗೂ ನಮ್ಮ ಎಡಗೈ ಪಶ್ಚಿಮ ದಿಕ್ಕಿನ ಕಡೆಗಿರುತ್ತದೆ. ನಮ್ಮ ಬೆನ್ನಿನ ಹಿಂದೆ ಇರತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕಾಗಿರುತ್ತದೆ. ಎಂಟು ದಿಕ್ಕುಗಳಲ್ಲಿ ಇನ್ನುಳಿದ ದಿಕ್ಕುಗಳನ್ನು ಗುರುತಿಸೋದಾದರೆ ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕುಗಳ ನಡುವೆ ಬರ್ತಕ್ಕಂತಹ ದಿಕ್ಕನ್ನು ಈಶಾನ್ಯ ದಿಕ್ಕು ಎಂದು, ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳ ನಡುವೆ ಬರ್ತಕ್ಕಂತಹ ದಿಕ್ಕನ್ನು ವಾಯುವ್ಯ ದಿಕ್ಕೆಂದು, ದಕ್ಷಿಣ ಮತ್ತು ಪೂರ್ವ ದಿಕ್ಕುಗಳ ನಡುವೆ ಬರ್ತಕ್ಕಂತಹ ದಿಕ್ಕನ್ನು ಆಗ್ನೇಯ ದಿಕ್ಕೆಂದು, ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳ ನಡುವೆ ಬರ್ತಕ್ಕಂತಹ ದಿಕ್ಕನ್ನು ನೈಋತ್ಯ ದಿಕ್ಕೆಂದು ಕರೆಯುತ್ತಾರೆ. ಒಟ್ಟಾರೆ ನಾವುಗಳು ಎಂಟು ದಿಕ್ಕುಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅವುಗಳು ಈ ರೀತಿ ಇದೆ: ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ. ಇಂಗ್ಲೀಷ್ನಲ್ಲಿ ಹೇಳೋದೇ ಆದರೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್. ಮತ್ತೊಂದು ವಿಧಾನದ ಮುಖಾಂತರ ನಾವು ಈ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆಲ್ಲ ತಿಳಿದಿರೋ ರೀತಿಯಲ್ಲಿ ನ್ಯೂಸಲ್ಲಿ ಬರ್ತಕ್ಕಂತಹ ಅಕ್ಷರಗಳು NEWS. ಮೊದಲನೇದಾಗಿ ನಾರ್ತ್, ಎರಡನೇ ಅಕ್ಷರ ಈಸ್ಟು, ಮೂರನೇ ಅಕ್ಷರ ವೆಸ್ಟು, ನಾಲ್ಕನೇ ಅಕ್ಷರ ಸೌತನ್ನು ಗುರುತಿಸ್ತಾ ಹೋಗ್ತವೆ. ನಾವು ನಾರ್ತಿಂದ ಪ್ರಾರಂಭ ಮಾಡೋದಾದರೆ ನಾರ್ತಿಂದ ಈಸ್ಟ್ ಕಡೆಗೆ, ಈಸ್ಟಿಂದ ವೆಸ್ಟ್ ಕಡೆಗೆ, ವೆಸ್ಟಿಂದ ಸೌತ್ ಕಡೆಗೆ ಒಟ್ಟುಗೂಡಿಸಿ ಹೇಳಿದಾಗ ಅದು ನ್ಯೂಸ್ ಆಗುತ್ತೆ. ನೋಡಿ, ನಾವು ಸಾಗಿದಂತಹ ದಾರಿಯನ್ನು ಗಮನಿಸೋದೇ ಆದರೆ ನಾಲ್ಕನ್ನು ಉಲ್ಟಾ ಬರೆದ ರೀತಿಯಲ್ಲಿದೆ. ನ್ಯೂಸ್ ಅಕ್ಷರದಲ್ಲಿ NEWS. ಈ ರೀತಿಯೂ ಕೂಡ ನಾವು ಸರಳವಾಗಿ ದಿಕ್ಕುಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.